ಮನ್ಮುಲ್ ಡೈರೆಕ್ಟರ್ ಸ್ವಾಮಿ ಗೌಡರು. ಈಗಾಗಲೇ ರೇಷ್ಮೆ ಬೆಳೆಗಾರರದ್ದು ಹೇಳಿದ್ರಿ, ಹುಡುಗರಿಗೆ ಕೆಲಸ ಕೊಡೋದು ಹೆಂಗೆ, ಮದ್ದೂರ್ ಮಾರ್ಕೆಟ್ನ ಬ್ರ್ಯಾಂಡ್ ಮಾಡ್ತೀನಿ ಅಂತ ಹೇಳಿದ್ರಿ, ಮದ್ದೂರ್ ಒಡೆ ಟೈಪು. ಅದು ಬಿಟ್ಟು ಕೌಶಲಾಭಿವೃದ್ಧಿ ಸಂಬಂಧಪಟ್ಟಂಗೆ ಹೇಳ್ತಿದ್ದೀರಿ. ಮದ್ದೂರಲ್ಲಿ ಕೊಕ್ಕರೆ ಬೆಳ್ಳೂರು ಪ್ರವಾಸಿ ತಾಣ ಆಗಿತ್ತು, ಪ್ರವಾಸಿ ಹನುಮಂತ ನಗರ ಇಷ್ಟ ಪ್ರವಾಸಿ ತಾಣಗಳು ಬರ್ತಾ ಬರ್ತಾ ಜಾಸ್ತಿ ಆಗಬೇಕಾಗಿತ್ತು. ಆ ದಿಸಲಿ ಪ್ರವಾಸಿ ತಾಣಗಳ ಅಭಿವೃದ್ಧಿ ಮಾಡೋ ಕೆಲಸಗಳನ್ನ ಬಿಟ್ಬಿಟ್ಟವ್ರು ನಮಗೆ. ಈ ದಿಸಲಿ ಏನಾರು ಆಲೋಚನೆ ಮಾಡ್ಕೊಳ್ತಾ ಇದ್ದೀರಾ, ಏನು ಕತೆ? ಈಗ ಅದು ಭಾಳ ಮುಖ್ಯನೇ, ಕ್ಷೇತ್ರಕ್ಕೆ ಆದಾಯ ತರುವಂಥದ್ದು ಪ್ರವಾಸಿ ತಾಣಗಳು ಅತಿ ಹೆಚ್ಚಾಗಿದ್ದಾಗ, ಹೊರಗಡೆಯಿಂದ ಜನಗಳು ಬಂದಾಗ ನಮ್ಮ ತಾಲೂಕು ನಮ್ಮ ತಾಲೂಕಿಗೆ ಒಂದಷ್ಟು ಆರ್ಥಿಕತೆಯಿಂದ ಮುಂದುವರಿಯುವಷ್ಟು ಅದರಿಂದ ಸೌಲಭ್ಯ ಕೂಡ ಸಿಗುತ್ತೆ, ಆರ್ಥಿಕ ಬೆಳವಣಿಗೆ ಕೂಡ ಆಗುತ್ತೆ ನಮ್ಮ ಕ್ಷೇತ್ರ. ಯಾವಾಗ ಅದು ನಮ್ಮ ವೈದ್ಯನಾಥೇಶ್ವರ ದೇವಸ್ಥಾನ ಇದೆ, ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಪುರಾತನ ಕಾಲದ ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನ ಇದೆ, ಮತ್ತು ಹನುಮಂತ ನಗರದಲ್ಲಿ ಅಲ್ಲೂ ಒಂದು ಒಳ್ಳೆಯ ಶಿವನ ದೇವಸ್ಥಾನ ಇದೆ, ನೋಡುವಂಥ ದೇವಸ್ಥಾನ. ಇದೇ ರೀತಿಯಲ್ಲಿ ಸಿಂಸಾ ಬ್ಲಪ್ಪು ಅಲ್ಲೇ ಅಟ್ಯಾಚ್ ಆಗಿ ನಮಗೆ ಹತ್ರ ಇದೆ. ತಲಕಾಡು ಕೂಡ ಅಂದವೇ ಹೋಗುವಾಗ ಅದೇ ನಮ್ಮ ಮಳವಳ್ಳಿ ತ್ರೂನೇ ಹೋಗಬೇಕಾಗಿದೆ ಮದ್ದೂರು ಮಾರ್ಗವಾಗಿ. ಒಳ್ಳೆಯ ಸಂಪರ್ಕ ರಸ್ತೆಗಳು ಕೂಡ ಈಗ ಮೋದಿಜಿಯವರ ಯೋಜನೆಯಲ್ಲಿ ಒಳ್ಳೆಯ ಸಂಪರ್ಕ ರಸ್ತೆಗಳು ಕೂಡ ಚೆನ್ನಾಗಾಗಿದೆ. ಅದರಿಂದ ಅಲ್ಲಿ ಅಭಿವೃದ್ಧಿ ಮಾಡಿದ್ರೆ ನಿಜವಾಗ್ಲೂ ತಾಲೂಕು ಪ್ರವಾಸಿ ತಾಣಗಳು ಕೊಕ್ಕರೆಬೆಳ್ಳೂರು ಕೂಡ ವಿವಿಧ ಕೊಕ್ಕರೆಗಳು ಅದ ರಾಷ್ಟ್ರವ್ಯಾಪ್ತಿಯಿಂದ ಬರುವಂಥ ಕೊಕ್ಕರೆಗಳು ಅಲ್ಲಿ ಬರ್ತವೆ, ಅಲ್ಲೂ ಕೂಡ ಪ್ರವಾಸಿ ತಾಣನ ಅಭಿವೃದ್ಧಿಪಡಿಸಬೇಕು, ಆಗ ನಮ್ಮ ತಾಲೂಕು ಕೂಡ ಆರ್ಥಿಕತೆಯಿಂದ ಮುಂದುವರಿಯುತ್ತೆ.